आप देख रहे हैं बीजापुर इन्फो, मैं आपके साथ खलील कलादगी। आज शहर बीजापुर के कॉरपोरेशन में कर्नाटका दलित संघर्ष समिति अंबेडकरवाद के कार्यकर्ताओं ने धरना प्रदर्शन करते हुए पर्यावरण अधिकारी एसआर जगदीश पर कॉरपोरेशन में कॉन्ट्रैक्ट बेसिस वर्कर को परमानेंट करने, स्वच्छ भारत में शौचालय बनाने, प्लास्टिक बैन जैसे कई विषयों पर इनके कार्यशैली पर सवाल उठाते हुए इन्हें सस्पेंड करने की मांग की। जिंदाबाद, जिंदाबाद। महानगर पालिके परिसर बेको, महानगर पालिके तुमडले बेके बेको, न्याय बेको, बेके बेको, न्याय बेको, बेके बेको, न्याय बेको। जिंदाबाद, जिंदाबाद। ಇಂದು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ಹಾಕೋ ವಿಷಯ ಏನಪ್ಪ ಅಂತಂದ್ರೆ, ಈ ಮಹಾನಗರ ಪಾಲಿಕೆಯಲ್ಲಿ ಪರಿಸರ ಅಭಿಯಂತರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಸ್ಆರ್ ಜಗದೀಶ್ ಅನ್ನೋರು ಅವರನ್ನ ವಜಾ ಮಾಡುವ ಕುರಿತು ಇವತ್ತಿನ ದಿವಸ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ಏನಪ್ಪ ಅಂತಂದ್ರೆ, ಮೊನ್ನೆ ಈ ಪೌರಕಾರ್ಮಿಕರಿಗೆ ಕಾಯಂಗೊಳಿಸುವ ವಿಷಯದಲ್ಲಿ ಸಾಕಷ್ಟು ಅನ್ಯಾಯ ಮಾಡಿದ್ದಾರೆ, ಮತ್ತು ಅದೇ ದುಡ್ಡು ತಿಂದು ಅನ್ಯಾಯ ಮಾಡಿದ್ದಾರೆ. ಮತ್ತು ಗೌರ್ಮೆಂಟ್ ಆದೇಶ ಇದ್ದರೂ ಪ್ಲಾಸ್ಟಿಕ್ ಬ್ಯಾನ್ ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ರಾಜಾರೋಷವಾಗಿ ನಮ್ಮ ನಗರದಲ್ಲಿ ಪ್ಲಾಸ್ಟಿಕ್ ಅಪಾರ ಜೋರಾಗಿದೆ. ಅದಕ್ಕೆ ಕಾರಣೀಭೂತ ಎಸ್ ಆರ್ ಜಗದೀಶ್ ಅವರು ಪರಿಸರ ಅಭಿಯಂತರು. ಅವರಿಗೆ ನಾವು ಎಷ್ಟೇ ಮನವಿ ಸಲ್ಲಿಸಿದರು, ಎಷ್ಟೋ ಅವರಿಗೆ ಮಾಹಿತಿ ಕೇಳಿದ್ರು, ಯಾವುದೂ ನೀಡ್ತಾ ಇಲ್ಲ. ಮತ್ತು ಪ್ಲಾಸ್ಟಿಕ್ ಅಂಗಡಿಗಳನ್ನು ಬಂದ್ ಮಾಡ್ತಾ ಇಲ್ಲ ಒಂದನೇದು. ಎರಡನೇದು, ಈ ಸ್ವಚ್ಛ ಭಾರತ ಮಿಷನ್ನಲ್ಲಿ ಪೈಖಾನೆ ಕಟ್ಟುವ ವಿಷಯದಲ್ಲಿ ಎಲ್ಲ ಕಾಮಗಾರಿ ಕಳಪೆ ಕಾಮಗಾರಿಯಾಗಿದೆ, ಮತ್ತು ಕಾಮಗಾರಿ ಮುಗಿಸಿ ಅವ್ರನ್ನ ಬಿಲ್ಲನ್ನು ತೆಗೆದುಕೊಟ್ಟಿದ್ದಾರೆ. ಆದರೆ ಅವು ಪೈಖಾನೆಗಳಿಗೆ ಮುಂದೆ ಡ್ರೈನೇಜ್ ಲೈನೇ ಕೊಟ್ಟಿಲ್ಲ, ಸೇಫ್ಟಿ ಟ್ಯಾಂಕ್ ಮಾಡಬೇಕಂತ ಇದು ಐತಿ, ಸೇಫ್ಟಿ ಟ್ಯಾಂಕ್ ಕೂಡ ಮಾಡಿಲ್ಲ. ಇವೆಲ್ಲ ಕ್ರಮ ಎಲ್ಲ ಅವರಿಗೆ ಮನವಿ ಕೊಟ್ಟರು, ಇದು ಮಾಡಿದ್ರು, ಯಾವುದೇ ಕ್ರಮವನ್ನು ಅವರು ತಗೋತಾ ಇಲ್ಲ ಮಹಾನಗರ ಪಾಲಿಕೆ ವತಿಯಿಂದ. ಇವೆಲ್ಲ ಪರಿಸರ ಅಭಿಯಂತರಿಗೆ ಏನೋ ಅವರು ಭ್ರಷ್ಟ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಲ್ಲಿ. ಅದರಿಗೋಸ್ಕರ ಅವರನ್ನು ವಜಾ ಮಾಡಬೇಕಾಗಿ, ಅದು ವಜಾ ಮಾಡುವವರೆಗೆ ಈ ಹೋರಾಟ ಮುಂದುವರಿಯುತ್ತದೆ. ಹೇಳಕ್ಕೆ ಇಷ್ಟಪಡ್ತೇನೆ. ಶಂಕರ್ ಚಲವಾದಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನಗರ ಅಧ್ಯಕ್ಷ, ವಿಜಯಪುರ.